ಮಂಡ್ಯದಲ್ಲಿ ಬಿಜೆಪಿ ಸೇರಲಿರುವಂತಹ ಲಕ್ಷ್ಮಿ ಅಶ್ವಿನ್ ಗೌಡ ಸೇರ್ತಾರಾ ಮಂಡ್ಯದಲ್ಲಿ ಬಿಜೆಪಿಗೆ ಭದ್ರ ಅಡಿಪಾಯ ಹಾಕೋಕೆ ಭರ್ಜರಿ ತಯಾರಿ ಮಾಡ್ತಾ ಇದ್ದಾರೆ ಐಆರ್ಎಸ್ ನಲ್ಲಿ ಇದ್ದಂತ ಲಕ್ಷ್ಮಿ ಅಶ್ವಿನ್ ಗೌಡ ಜೊತೆಗೆ ಬಿಜೆಪಿ ನಾಯಕರು ಮಾತುಕತೆಯನ್ನು ಮಾಡಿದ್ದಾರೆ ಮಾಜಿ ಐಆರ್ಎಸ್ ಅಧಿಕಾರಿ ಮಾಜಿ ಸಚಿವರ ಪುತ್ರನ ಲೆಕ್ಕಾಚಾರಗಳು ಇಲ್ಲಿ ನಡೆಯತಾ ಇದೆ ಸೋ ಎಲ್ಲವೂ ಕೂಡ ನಡೆಯತಾ ಇದೆ ನೋಡಿ ಇವೆಲ್ಲವೂ ಕೂಡ ಈಗ ಮಾತುಕತೆಯ ಹಂತದಲ್ಲಿದೆ ಸೇರಿದ ನಂತರ ಹೇಳೋಣ ಏನೇನು ಲೆಕ್ಕಾಚಾರಗಳಿದೆ ಬಟ್ ಈಗ ಸದ್ಯಕ್ಕಂತೂ ಪ್ರಯತ್ನಗಳಂತೂ ಬಿಜೆಪಿ ಮಾಡ್ತಾ ಇದೆ ಮಾಜಿ ಸಚಿವ ಎಸ್ಟಿ ಜೈರಾಮ್ ಪುತ್ರ ಅಶೋಕ್ ಜೈರಾಮ್ಗೂ ಕೂಡ ಈಗ ಗಾಳವನ್ನು ಬಿಜೆಪಿ ಹಾಕಿದೆ ಅಲ್ಲಿಗೆ ಗಾಳಕ್ಕೆ ಬಿಡಬೇಕಲ್ಲ ಬಿಳ್ತಾರ ಬಿಳಲ್ವಾ ಏನಾಗುತ್ತೆ ನೋಡೋಣ ಸೊ ಕಳೆದ ಎಂಪಿ ಚುನಾವಣೆಯಲ್ಲಿ ಏನಾಗಿತ್ತು ಲಕ್ಷ್ಮಿ ಅಶ್ವಿನ್ ಗೌಡಗೆ ಟಿಕೆಟ್ ಕೊಡೋದಾಗಿ ಜೆಡಿಎಸ್ ನಾಯಕರು ಹೇಳಿದರು ಇದಾದ ಬಳಿಕ ಲಕ್ಷ್ಮಿ ಅಶ್ವಿನ್ ಗೌಡ ಬದಲು ನಿಖಿಲ್ ಅವರಿಗೆ ಟಿಕೆಟನ್ನು ಕೊಟ್ಟರು ಸೊ ಹಾಗಾಗಿ ಈಗ ಬಿಜೆಪಿ ನಾಯಕರೊಂದಿಗೆ ಅಶೋಕ್ ಜಯರಾಮ್ ಕೂಡ ಗುರುತಿಸಿಕೊಳ್ತಾ ಇದ್ದಾರೆ ಮಾಜಿ ಸಚಿವ ಎಸ್ ಟಿ ಜಯರಾಮ್ ಅವರ ಪುತ್ರ ಈಗ ಅಶ್ವಿನ್ ಲಕ್ಷ್ಮಿ ಅಶ್ವಿನ್ ಗೌಡ ಈಗ ಕಳೆದ ಬಾರಿ ಟಿಕೆಟ್ ವಂಚಿತೆಯಾಗಿದ್ದರು ಸೊ ಈ ಬಾರಿಯೂ ಕೂಡ ಮಂಡ್ಯದಲ್ಲಿ ಯಾರು ನಿಲ್ತಾರೆ ಅಂತ ಜೆ ಡಿ ಎಸ್ನವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಲಕ್ಷ್ಮಿ ಅಶ್ವಿನ್ ಗೌಡ ಎಲ್ಲಿ ಹೋಗ್ತಾರೆ ಅಂದಾಗ ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ